ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬಾ ಜನ ಕರೆ ಮಾಡಿದ್ದಾರೆ, ತುಂಬಾ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು, ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದ್ರೆ, ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ, ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು, ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು, ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್, ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್, ವಿ ಶುಡ್ ನಾಟ್. ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರು ಅಗೇನೆಸ್ಟು ಅಲ್ಲ ಇದೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು ಸತ್ಯ. ಮನೇನೂ 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿ ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋ ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ, ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೇ ಇರೋದು ಯಾವುದು ಹೊರಗೆ ಬರಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ, ಸತ್ಯ ತಾನೆ, ಅಷ್ಟೇ ಮಾತ್ರಲ್ಲ. ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವ್ರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಡಿದಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ ಯಾರೂ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರೂ ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ, ಆ್ಯಂಡ್ ಇನ್ನೊಂದು, ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು, ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ, ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನೇನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ, ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು, ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೆ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು, ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ.
ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ. ಅಲ್ಲಿ ವರ್ಷಕ್ಕೆ 250ಕ್ಕೂ ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40ರ ದಶಕದ ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950ರ ದಶಕದ ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ದಿನಗಳನ್ನು ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ, ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಕನ್ನಡ ಫಿಲಂ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್ ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತೆ ಸೆನ್ಸರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ TV ವಿನಂತಿಯಿಂದ ಕನ್ನಡ ಫಿಲಂ ಚೇಂಬರ್ಸ್ ಆನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲಂ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV ನಮಸ್ಕಾರ. ಸಾಚಿ TVಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ
ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದ್ರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ. ಹೌದು, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸಿ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್. ವಿ ಶುಡ್ ನಾಟ್ ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರು ಅಗೇನೆಸ್ಟು ಅಲ್ಲ ಇವರೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು, ಸತ್ಯ. ಮನೇನೂ 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರು ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೆ ಇರೋದು ಯಾವುದು ಹೊರಗೆ ಬರಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ, ಸತ್ಯ ತಾನೆ. ಅಷ್ಟೇ ಮಾತ್ರ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತಗೊಂಡು, ಯಾಕಂದ್ರೆ ಅವರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಡಿದಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು, ಯಾರು ಅಗೇನೆಸ್ಟ್ ಅಲ್ಲ. ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ಯಾರೂ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರೂ ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ, ಆ್ಯಂಡ್ ಇನ್ನೊಂದು ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ. ಹೌದು, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸಿ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸಜಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40 ದಶಕದ ಮಧ್ಯದಿಂದ ಕೊನೆಯವರೆಗೆ
ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950ರ ದಶಕದ ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ ಇದು 1954ರಲ್ಲಿ ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ದಿನಗಳನ್ನು ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಕನ್ನಡ ಫಿಲಮ್ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಮ್ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಮ್ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಮ್ ಕಡಿಮೆ ಆಗಿದೆ ಮತ್ತೆ ಸೆನ್ಸರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲ್ಮ್ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ TV ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಅನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV. ನಮಸ್ಕಾರ, ಸಾಚಿ TV ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸಿ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೆ ಏನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ.
ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂತ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ಇಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್. ವಿ ಶುಡ್ ನಾಟ್ ಯಾರನ್ನೇ ಆದ್ರೂ ಹೇಮವರೆ ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರಿಗೇನಷ್ಟು ಅಲ್ಲ ಇವರೆ. ನನ್ನ ಸಿನಿಮಾನ ನಾವು ಪರ್ಟಿಕ್ಯುಲರ್ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು ಸತ್ಯ. ಮನೇನು 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ? ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೇ ಇರೋದು ಯಾವುದು ಹೊರಗೆ ಬರಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ. ಸತ್ಯ ತಾನ? ಅಷ್ಟೇ ಮಾತ್ರವಲ್ಲ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಡೀಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ ಯಾರೂ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರೂ ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ, ಆ್ಯಂಡ್ ಇನ್ನೊಂದು ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು? ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲ್ಮ್ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40s ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950s ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ದಿನಗಳನ್ನು ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ.
ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ, ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ, ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ? ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು. ಏಕೆಂದರೆ ಕನ್ನಡ ಫಿಲಮ್ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತು ಸೆನ್ಸಾರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ ಟಿವಿ ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಅನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು ನಂಬಲ್ಲ. ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬಾ ಜನ ಕರೆ ಮಾಡಿದ್ದಾರೆ, ತುಂಬಾ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದ್ರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು? ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು? ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ, ನಿಮ್ಗೇನಾಗಬೇಕು? ಭುಜಾನೇ ಕೊಡೋಲ್ಲ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ಇಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್. ವಿ ಶುಡ್ ನಾಟ್ ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರಿಗೇನಷ್ಟು ಅಲ್ಲ ಇವರೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು, ಸತ್ಯ. ಮನೇನೂ 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ? ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು.
ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು. ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ, ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೇ ಇರೋದು ಯಾವುದು ಹೊರಗೆ ಬರೋಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ. ಸತ್ಯತನ ಅಷ್ಟೇ ಮಾತ್ರಲ್ಲ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಡೀಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ ಯಾರು ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರು ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಆ್ಯಂಡ್ ಇನ್ನೊಂದು ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯಿತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು? ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸಿ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಯಾವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೆ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್, ಕರ್ನಾಟಕ ಚಲನಚಿತ್ರೋದ್ಯಮ, ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40 ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950 ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ದಿನಗಳನ್ನು ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ, ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ, ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ, ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ, ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ? ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು.
ಏಕೆಂದರೆ ಕನ್ನಡ ಫಿಲಂ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಐಟಿ ಸಿಟಿ ಆದರೆ ಯುಎಫ್ಒ ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ. ಮತ್ತೆ ಸೆನ್ಸರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಯುಎಫ್ಒ ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ ಟಿವಿ ವಿನಂತಿಯಿಂದ ಕನ್ನಡ ಫಿಲಂ ಚೇಂಬರ್ಸ್ ಆನಿಮಲ್ ಶೂಟಿಂಗ್ ಅನುಮತಿ ಯುಎಫ್ಒ ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲಂ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು ನಂಬಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬಾ ಜನ ಕರೆ ಮಾಡಿದ್ದಾರೆ, ತುಂಬಾ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದ್ರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಯಾವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಯಾವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೇನಾಗಬೇಕು, ಭುಜಾನೆ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್. ವಿ ಶುಡ್ ನಾಟ್ ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರಿಗೇನಷ್ಟು ಅಲ್ಲ ಇವರೇ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು, ಸತ್ಯ. ಮನೇನು 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೆ ಇರೋದು ಯಾವುದು ಹೊರಗೆ ಬರಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ, ಸತ್ಯ ತಾನೆ. ಅಷ್ಟೇ ಮಾತ್ರವಲ್ಲ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತಗೊಂಡು, ಯಾಕಂದ್ರೆ ಅವ್ರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಡಿದಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ಯಾರು ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರು ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಆ್ಯಂಡ್ ಇನ್ನೊಂದು ನೀವು ನಂಬಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ
ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ. ಹೌದು, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸಿ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೆ ಏನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40ರ ದಶಕದ ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950ರ ದಶಕದ ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ, ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ, ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಕನ್ನಡ ಫಿಲಂ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್ ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತೆ ಸೆನ್ಸರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ ಟಿವಿ ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಅನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು.
ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಚಿ ಟಿವಿ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ, ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಅವನು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದು ಇಲ್ಲಿ ಪೈರಸಿ ಅಲ್ಲ ಉದ್ದೇಶ, ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ದಿವಸ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀವಿ ನಾವು, ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್, ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್, ವಿ ಶುಡ್ ನಾಟ್. ಯಾರನ್ನೇ ಆದ್ರೂ ಹೇಮವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರಿಗೇನಷ್ಟು ಅಲ್ಲ ಇವರೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅಲ್ಲ ಕಸ ನಾವು ಡೈಲಿ ಗುಡಿಸ್ತೀವ. ಹೌದು, ಸತ್ಯ. ಮನೇನು 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು, ಇಲ್ಲದೇ ಇರೋದು ಯಾವುದು ಹೊರಗೆ ಬರಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ, ಸತ್ಯ ತಾನೆ. ಅಷ್ಟೇ ಮಾತ್ರ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವ್ರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಡಿದಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ಯಾರೂ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರೂ ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ, ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಅವನ ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನೇನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದು ಇಲ್ಲಿ ಪೈರಸಿ ಅಲ್ಲ ಉದ್ದೇಶ, ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ದಿವಸ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು, ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ.
ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40ರ ದಶಕದ ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950ರ ದಶಕದ ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು. ಏಕೆಂದರೆ ಕನ್ನಡ ಫಿಲಂ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತೆ ಸೆನ್ಸಾರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲ್ಮ್ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ ಟಿವಿ ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಆನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು, ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯಿತು.
ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದ್ರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೆ ಏನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಂಡೆ ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್. ವಿ ಶುಡ್ ನಾಟ್ ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವಲ್ಲೇ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರಿಗೇನಷ್ಟು ಅಲ್ಲ ಇವರೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅನ್ನ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು ಸತ್ಯ. ಮನೇನೂ 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದೊಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೇ ಇರೋದು ಯಾವುದು ಹೊರಗೆ ಬರೋಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ. ಸತ್ಯ ತಾನೆ, ಅಷ್ಟೇ ಮಾತ್ರಲ್ಲ. ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ ಯಾರೂ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರೂ ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ, ಆ್ಯಂಡ್ ಇನ್ನೊಂದು ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆದಾಗ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೆ ಏನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40s ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು.
1950ರ ದಶಕದ ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954ರಲ್ಲಿ ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ದಿನಗಳನ್ನು ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ. ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಕನ್ನಡ ಫಿಲಮ್ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಐಟಿ ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತೆ ಸೆನ್ಸಾರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ ಟಿವಿ ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಅನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ ಇನ್ನೊಂದು ನಂಬಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ. ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯ್ತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ ಅವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದಿಲ್ಲ ಪೈರಸ್ ಎಲ್ಲ ಉದ್ದೇಶ. ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗ ಒಂದು ಸಲ ಲಾಸ್ಟಲ್ಲಿ ಒಂದು ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮಗೇನಾಗಬೇಕು, ಭುಜಾನೆ ಕೊಡೋಣ, ಬನ್ನಿ ಇವರೇ ಕುತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀನಿ ನಾನು. ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ಬನ್ನಿ ಕುತ್ಕೊಳ್ಳಿ ಪ್ಲೀಸ್.
ಕೂತ್ಕೊಂಡು ಅಂದ ಮಾತಕ್ಕೆ ನೀವು ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಸಮಥಿಂಗ್ ಎಲ್ಸ್, ದಟ್ಸ್ ನಾಟ್ ರೈಟ್. ವಿ ಶುಡ್ ಬಿ ಕಲ್ಚರ್ಡ್, ವಿ ಶುಡ್ ನಾಟ್. ಯಾರನ್ನೇ ಆದ್ರೂ ಹೇಮ ಅವರೇ, ನಾವು ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವ, ಪ್ರತಿಯೊಂದು ಸಿನಿಮಾ ರೆಸ್ಪೆಕ್ಟ್ ಮಾಡಬೇಕು. ಮಾಡಿ, ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿ, ಅದನ್ನು ಬ್ರೇಕ್ ಮಾಡೋಣ, ಇನ್ನೊಂದು ಮಾಡಿ ಮಾಡೋಣ, ಬಟ್ ಬೇರೆ ರೀತಿ ಬೆಳವಣಿಗೆ ಹಾಕ್ಕೊಡೋದು. ನಾನು ಯಾರು, ನಾನು ನಿಮ್ಗೆ ಅವೆಲ್ಲ ಹೇಳ್ತೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೋರಾಟ ಯಾರು ಅಗೇನೆಸ್ಟು ಅಲ್ಲ ಇದೆ. ನನ್ನ ಸಿನಿಮಾನ ನಾವು ಪಟ್ಟಿರೋ ಸಿನಿಮಾಗೆ ಪೈರಸಿ ಮಾಡಿಸ್ಕೊಂಡು ಇನ್ನೊಂದು ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರು, ಅಟ್ಲೀಸ್ಟ್ 100% ಆಗಲಿಲ್ಲ ಅಂದ್ರೂ ಒಂದಿಷ್ಟು ಪರ್ಸೆಂಟ್ ಅಲ್ಲ ಕಸ ನಾವು ಡೈಲಿ ಕುಡಿಸ್ತೀವ. ಹೌದು ಸತ್ಯ. ಮನೇನು 100% ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ನಾವು, ಬಟ್ ಒಂದು 60% ಆಗುತ್ತಲ್ವಾ, ಅಷ್ಟು ಶ್ರಮ ನಾನು ಹಾಕ್ತೀನಲ್ವ, ಮಿಕ್ಕಿ ದೇವ್ರಿಗೆ ಬಿಟ್ಟಿದ್ದು. ನ್ಯಾಯ ಅನ್ನೋದು ಒಂದಿದ್ದೇವೆ, ಅವ್ರಿಗೆ ಬಿಟ್ಬಿಡ್ತೀವಿ, ಅದೆಲ್ಲ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾವಾಗ ಪೊಲೀಸ್ನವ್ರು ಒಳಗೆ ಬಂದಿದ್ದಾರೆ, ನ್ಯಾಯ ಬಂದಿದೆ, ನಮ್ಮ ನಿರ್ಮಾಪಕರು ಕಂಪ್ಲೇಂಟ್ ಆಗಿದ್ದಾರೆ, ನಾವೆಲ್ಲ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಾವೇನೋ ಮಾತಾಡಿ ಗೀತಾಡಿ ತಪ್ಪಾಗಬಾರ್ದು, ಯಾಕಂದರೆ ಅವ್ರವ್ರ ಕೆಲಸ ಮಾಡಲಿ. ಎಲ್ಲ ಹೊರಗಡೆ ಇನ್ನೊಂದು ಇಲ್ಲದೆ ಇರೋದು ಯಾವುದು ಹೊರಗೆ ಬರೋಲ್ಲ. ಹೌದು, ಇರೋದನ್ನು ಯಾರೂ ತಡೆಯೋಕ್ಕೂ ಆಗಲ್ಲ, ಸತ್ಯ ತಾನೆ. ಅಷ್ಟೇ ಮಾತ್ರವಲ್ಲ, ಅದರಲ್ಲಿ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪೊಲೀಸ್ ಅವರಾಗಲಿ ಇನ್ನೊಬ್ಬರಾಗಲಿ ಒಂದು ಕಂಪ್ಲೇಂಟ್ನ ಸೀರಿಯಸ್ ಆಗಿ ತೊಗೊಂಡು, ಯಾಕಂದ್ರೆ ಅವರಿಗೆ ಆ ನೋವುಗಳು ಅರ್ಥ ಆಗೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಡಿದಕ್ಕೆ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ವಿಚಾರಕ್ಕೆ. ಯಾರು ಫಾರು ಯಾರು ಅಗೇನೆಸ್ಟ್ ಅಲ್ಲ, ದಟ್ಸ್ ಆಲ್ ಇಟ್ ಇಸ್. ಐ ವಿಲ್ ಇನ್ಯಾರು ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಇನ್ನೊಬ್ಬರಾಗಲಿ ಯಾರು ಯಾರ ಹೆಸರು ತೊಗೊಂಡಿಲ್ಲ. ಇದರಿಂದ ಇಂಡಸ್ಟ್ರಿಗೆ ಒಳ್ಳೇದಾಗೋ ಹಾಗಿದ್ರೆ, ಆ್ಯಂಡ್ ಇನ್ನೊಂದು ನೀವು ನಂಬೋಲ್ಲ, ಪ್ರತಿಯೊಬ್ಬರು ಬೆಂಬಲ ಸೂಚಿಸಿದ್ದಾರೆ, ತುಂಬ ಜನ ಕರೆ ಮಾಡಿದ್ದಾರೆ, ತುಂಬ ಜನ ಎಲ್ಲ ಕಡೆ ಕರೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇದು ನಾನು ನಿಮಗೆ ಹೇಳಿದಾಗೆ ಒಳ್ಳೆ ಬೆಳವಣಿಗೆ ಅಲ್ಲ, ಈಗ ನಾವು ಅನುಭವಿಸಾಯಿತು. ಇದರಿಂದ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿಯುತ್ತೆ. ಏನಂದರೆ, ಕೆಲವು ಕಡೆ ಮೊಬೈಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಿಂಟ್ಗಳು ಓಡ್ತಾ ಇರೋದು ನೋಡಿದ್ರೆ ನಮಗೆ, ನನಗೆ ಕಿಟ್ಟಪ್ಪ ಒದ್ದಾಡಿದ್ದು, ಅವರೆಲ್ಲೆಲ್ಲಿಂದ ದುಡ್ಡು ತಂದರು, ಆ ಒಂದು ಕ್ಯಾಮ್ರಾಮನ್ ಒದ್ದಾಡಿದ್ದು, ಸೆಟ್ಟವ್ರು ಒದ್ದಾಡಿದ್ದು, ನನ್ನನ್ನು ಲಾಸ್ಟ್ ಇಟ್ಬಿಡೋದು. ನಾನು ಏನು ಮಾಡಿರ್ಬೋದು, ಒದ್ದಾಡಿರ್ಬೋದು, ಜಿಮ್ಗೆ ಹೋಗಿರ್ಬೋದು, ಒದ್ದಾಡಿರೋದು ಬಿಟ್ಬಿಡಿ ನನ್ನನ್ನು, ನಾನೇನೂ ಇಲ್ಲ. ಮಿಕ್ಕಿದವ್ರು ಏನು ತಪ್ಪು ಮಾಡಿದರು, ನನಗೆ ಕಾಣಿಸ್ತಾ ಇರೋದು ಇಲ್ಲಿ ಪೈರಸಿ ಎಲ್ಲ ಉದ್ದೇಶ, ಆ ಉದ್ದೇಶನ ಫೈಟ್ ಮಾಡ್ತೀನಿ ನಾನು. ನಾನು ಅವತ್ತು ಕೊನೆಯದಾಗಿ ಒಂದು ಸಲ ಲಾಸ್ಟಲ್ಲೂ ಹೇಳಿದ್ದೀನಿ, ಅವತ್ತು ಹಬ್ಬಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ, ಸಾಯಲ್ಲ. ಹೌದು, ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿಗೆ ಮಾತ್ರ ತಲೆ ಬಾಗ್ತೀನಿ ಹೊರತು. ನೀವು ಹೇಳಿ ನಿಮ್ಗೇನಾಗಬೇಕು, ಭುಜಾನೇ ಕೊಡೋಣ, ಬನ್ನಿ ಇವರೇ ಕೂತ್ಕೊಳ್ಳಿ. ಬೆಳೀತಾ ಬೆಳೀತಾ ಅದನ್ನು ಕಲ್ತಿದ್ದೀವಿ ನಾವು, ನಾವು ಅದರಿಂದ ಯಾವತ್ತೂ ಚಿಕ್ಕವರಾಗಲ್ಲ. ನಮಸ್ಕಾರ, ಸತ್ಯ ಟಿವಿಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ ಚಲನಚಿತ್ರೋದ್ಯಮ ಬೆಂಗಳೂರು ಕರ್ನಾಟಕ, ಅಲ್ಲಿ ವರ್ಷಕ್ಕೆ 250 ಹೆಚ್ಚು ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗುತ್ತವೆ. ಕನ್ನಡ ಚಿತ್ರಗಳು ಕರ್ನಾಟಕದಾದ್ಯಂತ ಏಕಪರದೆಯ ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ರಾಜ್ಯ ಮತ್ತು ದೇಶದಿಂದ ಬಿಡುಗಡೆಯಾಗುತ್ತವೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್, UAE ಇತ್ಯಾದಿ. ಮೊದಲ ಕನ್ನಡ ಟಾಕಿ ಫಿಲಂ ಸತಿ ಸುಲೋಚನ 1934 ಬಿಡುಗಡೆಯಾಯಿತು. ನಂತರ ಭಕ್ತಧ್ರುವ. ಸತಿ ಸುಲೋಚನ ಮತ್ತು ಭಕ್ತಧ್ರುವ ಎರಡು ಸೂಪರ್ ಹಿಟ್ ಚಲನಚಿತ್ರಗಳು. ಗುಬ್ಬಿ ವೀರಣ್ಣನನ್ನು 40s ಮಧ್ಯದಿಂದ ಕೊನೆಯವರೆಗೆ ಕನ್ನಡ ಚಲನಚಿತ್ರರಂಗದ ಐಕಾನ್ ಎಂದು ಪರಿಗಣಿಸಬಹುದು. 1950s ಆರಂಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಏರಿಕೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ನೀಡಿತು. ಹೆಚ್ಚು ಐತಿಹಾಸಿಕ ಮತ್ತು ಸಾಮಾಜಿಕ ಚಿತ್ರಗಳನ್ನು ಮಾಡಲು ಬೇಡರ ಕಣ್ಣಪ್ಪ ಮೊದಲ ಕರ್ನಾಟಕ ಚಲನಚಿತ್ರೋದ್ಯಮದ ಕನ್ನಡ ಚಲನಚಿತ್ರ. ಇದು 1954 ಬಿಡುಗಡೆಯಾಯಿತು. ಇದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಅದು ಚಿತ್ರಮಂದಿರಗಳಲ್ಲಿ 365 ಪೂರ್ಣಗೊಳಿಸಿತು ಮತ್ತು ಇದು ಭಾರತ ಸರ್ಕಾರದಿಂದ ಮೆಚ್ಚುಗೆಯ ಪತ್ರವನ್ನು ಪಡೆಯಿತು. ಅಲ್ರಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿವಿ, ನೀವು ಪೂರ್ತಿ ತಿಳಿಸ್ಕೊಟ್ರಿ, ಅದಕ್ಕೆ ಧನ್ಯವಾದಗಳು. ಆದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಹೇಗೆ ಪೈರಸಿ ಆಯಿತು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರಲ್ಲ ಮೇಡಮ್ ಅವರೇ. ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಪೈರಸ್ ಆಗ್ತುತ್ತವೆ.
ಹಾಗೆ ಆದರೆ ಕನ್ನಡ ಇಂಡಸ್ಟ್ರಿ ಮುಂದೆ ಭವಿಷ್ಯವಿಲ್ಲ. ಸಾಚಿ ಟಿವಿಯಿಂದ ಅದು ಹೇಗೆ ಪೈರಸ್ ಆಗುತ್ತದೆ ಹಾಗೂ ಆಯಿತು ಎಂದು ತಿಳಿಸಿಕೊಡುತ್ತೇವೆ, ಕೇಳಿ. ಕನ್ನಡ ಚಿತ್ರದ ಪೈರಸಿ ಬಗ್ಗೆ ಮಾತನಾಡುತ್ತಾ, ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಈಟ್ ಚಿತ್ರ ಮತ್ತು ನಿರ್ಮಾಪಕ ಸ್ವಪ್ನಕೃಷ್ಣ ಅವರು ಚಿತ್ರದ ಪೈರಸಿಗಾಗಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದರು. ಕನ್ನಡ ಫಿಲ್ಮ್ ಕಾಪಿ ಸೆನ್ಸಾರ್ಗೆ ಹೋಗುತ್ತದೆ, ಆದರೆ ಸೆನ್ಸಾರ್ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ವಿಷಯವಲ್ಲ. ಪ್ರಶ್ನೆ ಎಂದರೆ, ಯಾವುದೇ ಕನ್ನಡ ಚಲನಚಿತ್ರ ನಾವು ಸಿನಿಮಾ ಕಾಪಿ ತೆಗೆದುಕೊಂಡು ಚೆನ್ನೈ ಮತ್ತು ಬಾಂಬೆಗೆ UFO ಕ್ಯೂಬ್ ಇತ್ಯಾದಿಗಳಿಗೆ ಅಪ್ಲೋಡ್ ಮಾಡಲು ಹೋಗುತ್ತೇವೆ. ಇಡೀ ಸಿನಿಮಾವನ್ನು ನಾವು ಮದ್ರಾಸ್ ಮತ್ತು ಮುಂಬೈನಲ್ಲಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡಲು ಹಸ್ತಾಂತರಿಸಬೇಕು ಮತ್ತು ಬೆಂಗಳೂರಿಗೆ ಮರಳಬೇಕು. ಮುಂಬೈ ಮದ್ರಾಸ್ನಲ್ಲಿ 100% ಸಿನಿಮಾ ಪೈರಸಿತನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಕನ್ನಡ ಫಿಲಮ್ ಮುಂಬೈ ಚೆನ್ನೈನಲ್ಲಿ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ IT ಸಿಟಿ ಆದರೆ UFO ಕ್ಯೂಬ್ ಅಪ್ಲೋಡ್ಗಾಗಿ ನಾವು ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿದೆ. ಕನ್ನಡ ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ನಾವು ಯಾವುದೇ ಪ್ರಾಣಿಗಳನ್ನು ಶೂಟಿಂಗ್ನಲ್ಲಿ ಶೂಟ್ ಮಾಡಬೇಕಾದರೆ ನಾವು ಪರ್ಮಿಷನ್ಗೆ ಮತ್ತೆ ಮುಂಬೈ ಮದ್ರಾಸ್ಗೆ ಹೋಗಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರಾಣಿಗಳ ಫಿಲಂ ಕಡಿಮೆ ಆಗಿದೆ ಮತ್ತು ಸೆನ್ಸರ್ಗೆ ಮುಂಬೈಗೆ ಹೋಗಬೇಕಾಗಿದೆ. ಹಾಗಾದರೆ ಕನ್ನಡ ಫಿಲಂ ಚೇಂಬರ್ಸ್ ಏನು ಮಾಡುತ್ತಿದೆ? ಒಮ್ಮೆ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾ UFO ಕ್ಯೂಬ್ ಅಪ್ಲೋಡ್ ಬಾಂಬೆ ಮದ್ರಾಸ್ಗೆ ಹೋದ ನಂತರ ಅವರು ಕನ್ನಡ ಚಿತ್ರಗಳ ಅನುಕೂಲತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಸಾಚಿ TV ವಿನಂತಿಯಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಅನಿಮಲ್ ಶೂಟಿಂಗ್ ಅನುಮತಿ UFO ಕ್ಯೂಬ್ ಅಪ್ಲೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಆಗಬೇಕು. ಆದ್ದರಿಂದ ಕನ್ನಡ ಫಿಲ್ಮ್ ಚೇಂಬರ್ಸ್ ಇಂದು ಕಾರ್ಯರೂಪಕ್ಕೆ ಬರುತ್ತದೆ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV ನಮಸ್ಕಾರ. ಸಾಚಿ TVಗೆ ಸ್ವಾಗತ. ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ. ಕನ್ನಡ ಚಲನಚಿತ್ರೋದ್ಯಮವು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದೆ ಮತ್ತು ಕನ್ನಡ ಭೂ ನೀರು ಸಂಪನ್ಮೂಲಗಳಿಗಾಗಿ ಹೋರಾಡಿದ ಕನ್ನಡ ಚಲನಚಿತ್ರೋದ್ಯಮದ ಐಕಾನ್ ಡಾಕ್ಟರ್ ರಾಜಕುಮಾರ್. ಕನ್ನಡ ಸಿನಿಮಾ ಇದನ್ನು ಚಂದನವನ ಅಥವಾ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಕರ್ನಾಟಕ.